ಏನು ಇವತ್ತು ಸಿದ್ದರಾಮೋತ್ಸವ ಅಂತ ಬರ್ತಿತ್ತು ನಿನ್ನ ಪೇಪರ್ನಾಗ, ಶಿವಕುಮಾರ್ ಉತ್ಸವ ಅಂತ ಬರ್ತಿತ್ತು, ನಾಳೆ ಪರಮೇಶ್ವರ ಉತ್ಸವ ಅಂತ ಬರ್ತಿತ್ತು. ನೋಡು ನಾ ಜನಕ್ಕೆ ಉತ್ಸವದೊಳಗೆ ನಾಲ್ಕು ಜನ ಚೆನ್ನಾಗಿ ನೆಮ್ಮದಿಯಿಂದ ಊಟ ಮಾಡಿ ಹೋಗಿದ್ರು ಹೋಗಲಿ. ನಮ್ಮಲ್ಲಿ ಬಿ ಜೆ ಪಿ ಉತ್ಸವ ಇರ್ತದೆ, ನಮ್ಮಲ್ಲಿ ಕಮಲದ ಉತ್ಸವ ಇರ್ತದೆ, ನಮ್ಮಲ್ಲಿ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಮತ್ತೀಗ ಪ್ರಿಯಾಂಕಾ ಖರ್ಗೆ ಅದ್ರ ಬಗ್ಗೆಯೂ ಮಾತಾಡಲಿಲ್ಲ, ಕಾಳಸಂತೆ ಬಗ್ಗೆ ಮಾತಾಡ್ತಾನ. ಜಗತ್ ರಾಜ್ಯದ ತುಂಬ ಪ್ರಭಾವ ಐತಿ, ಜನ ಹೊಯ್ಕೊತಾ ಇದ್ದಾರೆ, ಬಡದಾಡ್ತಾ ಇದ್ದಾರೆ, ಜನ ಸಂಕಷ್ಟ ಓದಾಡ್ತಾ ಇದ್ದಾರೆ. ಇಂಥದ್ರೊಳಗೆ ಅದ್ಯಾವುದು ಸಿದ್ದರಾಮೋತ್ಸವನೋ, ಯಾವುದು ಪರಮೇಶ್ವರ ಉತ್ಸವನೋ, ಇನ್ನೊಂದು ಯಾವ್ದು ರೀ ಶಿವಕುಮಾರ್ ಉತ್ಸವ, ನಿನ್ನ ಏನೋ ನೀವೇ ತೋರ್ಸಾಕತ್ತಿದ್ರಿ ಶಿವಕುಮಾರ್ ಉತ್ಸವ ಅಂತೇಳಿ. ಅದಕ್ಕೆ ಪತ್ರ ಬರೋದಾರ. ಇದಕ್ಕೆ ಮೇಲೆ ಅವರ ಕೇಂದ್ರದ ವರಿಷ್ಠರಿಂದ ಸೂಚನೆ ಬರ್ತದೆ, ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಅನೌನ್ಸ್ ಮಾಡಬೇಕು, ಇದೊಂದು ಸರ್ಕಾರಿ ಕಾರ್ಯಕ್ರಮ ಅಂತೇಳಿ. ಇದಕ್ಕೆ ರಾಹುಲ್ ಗಾಂಧಿ ಬರ್ತಾನ ಅಂತೇಳಿ ಅನೌನ್ಸ್ ಮಾಡಬೇಕು ಅಂತೇಳಿ ಮೇಘನಿಂದನೇ ಬರ್ತದೆ. ಅಂದರೆ ಯಾವ ರೀತಿ ಅವರ ಪರಿಸ್ಥಿತಿ ಇದೆ ಕಾಂಗ್ರೆಸ್ ಪಕ್ಷದ ಅನ್ನೋದನ್ನು ನೀವೇ ವಿಚಾರ ಮಾಡಿರಿ. ನಮಗಿಂತ ನಿಮ್ಮ ಮುಖಾಂತರ ಒಂದು ಸ್ವಲ್ಪ ಹೆಚ್ಚಿಗೆ ತಿಳ್ಕೊತೇವೆ ನಾವು, ಟೈಮ್ ಬಿದ್ದಾಗ ಟಿ ವಿ ಚಾನಲ್ ಹೆಚ್ಚು ನೋಡ್ಕೊಳ್ಳುವಂಥ ಹೊತ್ತಿನಾಗ. ಸಿದ್ದರಾಮಯ್ಯನಂಥ ಹಿರಿಯರು ಇಂಥ ಕೆಲಸ ಮಾಡ್ತಾರಂತಂದ್ರೆ ಅದಕ್ಕೇನು ಹೇಳಬೇಕು. ಇನ್ನು ದ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಆಫ್ ದ ಸ್ಟೇಟ್ ರಾಜಕೀಯ ಪರಿಸ್ಥಿತಿ, ಜನಸಾಮಾನ್ಯರ ಕಷ್ಟ ನೋವು ನಲಿವು ಎಲ್ಲ ಗುರ್ತೈತಿ. ಇನ್ನೂ ಚುನಾವಣೆ ಒಂದು ವರ್ಷ ಐತಿ, ಯಾವ ಪುರುಷಾರ್ಥಕ್ಕೂ ಅಲ್ಲ. ಹೂ ಹ್ಯಾಸ್ ಟು ಕಂಟ್ರೋಲ್ ಓವರ್ ದ ಸ್ಟೇಟ್ ಪಾರ್ಟಿ? ನಾನಾ ನೀನಾ, ಎರಡೇ. ನಾನಾ ನೀನಾ ಅನ್ನೋದು ಬಿಟ್ಟು ಬೇರೆ ಏನೂ ಇಲ್ಲ. ನಾ ಅಂತ ಇವ್ರು ಅಂತಾರ, ನಾ ಅಂತ ಅವ್ರು ಅಂತಾರ.